हरिओम। ಅನೇಕ ಪಂಡಿತರು ಪೂಜಾ ಸಂದರ್ಭದಲ್ಲಿ ನಾವು ಉಪಚರಿಸುವಂತ ವಿವಿಧ ರೀತಿಯ ಉಪಚಾರಗಳ ಬಗ್ಗೆ ತಿಳಿಸಿರುತ್ತಾರೆ। ಇವತ್ತು ವಿಶೇಷವಾಗಿ ಗೆಜ್ಜೆ ವಸ್ತ್ರ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ। ಬನ್ನಿ, ದೇವರಿಗೆ ಸಲ್ಲಿಸುವ ಕೆಲವು ವಿಶೇಷ ಸೇವೆಗಳಲ್ಲಿ ಇದೊಂದು ಉತ್ತಮ ಸೇವೆ। ದೇವರಿಗೆ ಅಭಿಷೇಕದ ನಂತರ ವಸ್ತ್ರಧಾರಣೆ, ಇಲ್ಲಿ ವಸ್ತ್ರಗಳ ಬದಲಿಗೆ ಗೆಜ್ಜೆ ವಸ್ತ್ರ ದೇವರಿಗೆ ಏರಿಸುತ್ತಾರೆ। ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಇದು ದೇವರಿಗೆ ಅತ್ಯಂತ ಶ್ರೇಷ್ಠವಾದಂಥ ಸೇವೆಯೂ ಹೌದು। ಪ್ರತಿದಿನ ಪೂಜೆಯಲ್ಲಿ ದೇವರಿಗೆ ಸ್ನಾನದ ನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ತುಳಸಿ ಅಥವಾ ಅಕ್ಷತೆಯನ್ನು ನಾವು ಹಾಕುತ್ತೇವೆ। ಆದರೆ ವಿಶೇಷ ಪೂಜಾ, ಹೋಮ, ಹವನ, ಶ್ರೀ ಸತ್ಯನಾರಾಯಣ ಪೂಜೆ, ಗೌರಿ ಪೂಜೆ, ಲಕ್ಷ್ಮೀ ಪೂಜೆ ಅಥವಾ ಎಲ್ಲ ವ್ರತಗಳಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡುವಾಗ ಹಬ್ಬ ಹರಿದಿನಗಳಲ್ಲಿ ಕಲಶಕ್ಕೆ ಅಂದರೆ ವರುಣನಿಗೆ ಗೆಜ್ಜೆ ವಸ್ತ್ರವನ್ನು ಹಾಕುತ್ತಾರೆ। ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸುವುದರಿಂದ ಜನ್ಮಾಂತರಗಳಲ್ಲಿ ಎಂದೂ ವಸ್ತ್ರ ದಾರಿದ್ರ್ಯ ನಮಗೆ ಕಾಡುವುದಿಲ್ಲ। ವಸ್ತ್ರಕ್ಕೆ ಇನ್ನೊಂದು ಅರ್ಥವೇ ಮಾರ್ಗ। ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನಕ್ಕಾಗಿ, ಸಂಸ್ಕಾರಕ್ಕಾಗಿ ದೇವರಿಗೆ ನಾವು ಈಗ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು। ಒಂದು ಗೆಜ್ಜೆ ವಸ್ತ್ರವನ್ನು ಮಾತ್ರ ದೇವರಿಗೆ ಏರಿಸಬೇಡಿ, ಅದರ ಜೊತೆ ಉತ್ತರಿಯಕ್ಕಾಗಿ ಇನ್ನೊಂದು ಗೆಜ್ಜೆ ವಸ್ತ್ರವನ್ನು ಇಡಬೇಕು। ಯಾರಿಗಾದರೂ ನೀವು ಮುತ್ತೈದೆಯರಿಗೆ ಸೀರೆ ಉಡುಗೊರೆ ಕೊಡುವಾಗ ಕ್ಷಣವಿಲ್ಲದೆ ಅರ್ಥಾತ್ ಬ್ಲೌಸ್ ಪೀಸ್ ಇಲ್ಲದೆ ಕೇವಲ ಸೀರೆಯನ್ನು ಕೊಡಬೇಡಿ। ಯಾವುದೇ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡುವಾಗ ಪಂಚೆ ಜೊತೆ ಉಪವಸ್ತ್ರವನ್ನು ಕೊಡಬೇಡಿ, ಒಂಟಿ ವಸ್ತ್ರವನ್ನು ಕೊಡಬೇಡಿ। ಅಕಸ್ಮಾತ್ತಾಗಿ ಬರೀ ಶರ್ಟ್ ಪೀಸ್ ಕೊಡುವಾಗ ವಿಳ್ಳೆದೆಲೆ ಮೇಲೆ ಕಿಂಚಿತ ದಕ್ಷಿಣೆಯನ್ನಾದರೂ ಇಟ್ಟು ಕೊಡಿ। ದೇವರಿಗೆ 16 ತಂತುಗಳ ಗೆಜ್ಜೆ ವಸ್ತ್ರ, ದೇವಿಗೆ 18 ತಂತುಗಳು ಇರುವ ಗೆಜ್ಜೆ ವಸ್ತ್ರವನ್ನು ಅಂದರೆ 18 ಮೊಳ ಸೀರೆಯ ಸಂಕೇತ ಅದು ಅರ್ಪಿಸಬೇಕು। ತುಂಬ ದಿನಗಳ ಹಿಂದೆ ಮಾಡಿದ ಗೆಜ್ಜೆ ವಸ್ತ್ರವನ್ನು ಇಡುವುದು ಬೇಡ। ಪೂಜೆ ಒಂದು ವಾರದ ಮೊದಲೇ ತಯಾರಿಸಿದಂಥ ಅಥವಾ ಹಿಂದಿನ ದಿವಸವೇ ತಯಾರು ಮಾಡಿರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು। ಮನೆಯಲ್ಲಿಯೇ ತಯಾರಿಸಿದ ಗೆಜ್ಜೆ ವಸ್ತ್ರ ಅತ್ಯಂತ ಶ್ರೇಷ್ಠ, ಇದನ್ನು ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸಿಕೊಳ್ಳಬಹುದು। ದೇವರಿಗೆ ಕುಂಕುಮ ಮಿಶ್ರಿತ ಹತ್ತಿಯ ಗೆಜ್ಜೆ ವಸ್ತ್ರ, ದೇವಿಗೆ ಹಳದಿ ಕುಂಕುಮ ಮಿಶ್ರಿತ ಗೆಜ್ಜೆ ವಸ್ತ್ರ, ನಾಗದೇವರ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಅರಿಶಿಣ ಹಚ್ಚಿ ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಹಾಗೂ ಎಲ್ಲ ದೇವರಿಗೆ ಕುಂಕುಮ ಮಿಶ್ರಿತ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಶಿವನಿಗೆ ಮಾತ್ರ ಬಿಳಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು। ಗೆಜ್ಜೆ ವಸ್ತ್ರ ಸಮರ್ಪಣೆಯಿಂದ ನಮ್ಮ ಅಜ್ಞಾನವೂ ಸಹ ದೂರ ಆಗುತ್ತದೆ, ಹಾಗೂ ಪೂಜೆಯಲ್ಲಿಯೂ ಸಹ ವಿಶೇಷ ಕಳೆ ಬರ್ತದೆ, ಭಗವಂತನ ಕೃಪಾ ಆಗ್ತದೆ। ಹಾಗಾಗಿ ವ್ರತಗಳಲ್ಲಿ ಗೆಜ್ಜೆ ವಸ್ತ್ರವನ್ನು ನಿಯಮಿತವಾಗಿ ಏರಿಸಿ। ಜೈ ಶ್ರೀ ಶಂಕರ್।